ಮತ್ತೊಂದು ಎಡವಟ್ಟು ಮಾಡಿ ಆ ಬಾಣಂತಿಯ ಜೀವಕ್ಕೆ ಕುತ್ತು ತಂದಿದೆ. ಇಷ್ಟಕ್ಕೂ ಆ ಆಸ್ಪತ್ರೆ ಯಾವುದು, ಎಡವಟ್ಟು ಏನಾಗಿದೆ, ಮಾಡಿದವ್ರು ಯಾರು ಅಂತೀರಾ? ಈ ಸ್ಟೋರಿ ನೋಡಿ. ವೈದ್ಯು ನಾರಾಯಣ ಹರಿ ಅಂತಾರೆ, ಆದ್ರೆ ಇಲ್ಲಿ ವೈದ್ಯರು ಆ ಬಾಣಂತಿಗೆ ಪ್ರಾಣ ಸಂಕಟವನ್ನು ತಂದೊಡ್ಡಿದ್ದಾರೆ. ಹೌದು, ವಿಜಯಪುರ ಜಿಲ್ಲೆ ಮುದ್ದೇಬಿಹಾಳ ತಾಲೂಕಾ ಆಸ್ಪತ್ರೆಯ ವೈದ್ಯರು ಇಂತಹದೊಂದು ಪ್ರಮಾಣದ ಮಾಡಿ ಆ ಬಾಣಂತಿಯ ಜೀವನದೊಂದಿಗೆ ಚೆಲ್ಲಾಟ ಮಾಡಿದ್ದಾರೆ. ಶಾಹೀನ್ ಉತ್ನಾಳ್ ಎಂಬ ಬಾಣಂತಿ ಕಳೆದ 6 ತಿಂಗಳ ಹಿಂದೆ ಮುದ್ದೇಬಿಹಾಳ ತಾಲೂಕಾ ಆಸ್ಪತ್ರೆಗೆ ಬಂದು ಡೆಲಿವರಿ ಮಾಡಿಕೊಂಡು ಹೋಗಿದ್ದಾರೆ. ಆದರೆ ಡೆಲಿವರಿ ಸಮಯದಲ್ಲಿ ಹೆಚ್ಚು ರಕ್ತಸ್ರಾವ ಆಗದಂತೆ ವೈದ್ಯರು ಡ್ರೆಸ್ಸಿಂಗ್ ಬಟ್ಟೆಯನ್ನು ಇಟ್ಟಿದ್ದು, ಡಿಸ್ಚಾರ್ಜ್ ಸಂದರ್ಭದಲ್ಲಿ ಆ ಬಟ್ಟೆಯನ್ನು ತೆಗೆಯದೇ ಹಾಗೆ ಕಳಿಸಿಕೊಟ್ಟಿದ್ದಾರೆ. ಈಗ ಆ ಬಾಣಂತಿಗೆ ತೀವ್ರ ಹೊಟ್ಟೆ ನೋವು ಕಾಣಿಸಿಕೊಂಡಾಗ ಆಸ್ಪತ್ರೆಗೆ ಬಂದಾಗ ವೈದ್ಯರ ಎಡವಟ್ಟು ಬಯಲಾಗಿದೆ. ಬಳಿಕ ಡಾಕ್ಟರ್ ಮಕಾಂದಾರ್ ವೈದ್ಯರು ಆ ಬಟ್ಟೆಯನ್ನು ತೆಗೆದು ಬಾಣಂತಿಯ ಜೀವವನ್ನು ಉಳಿಸಿದ್ದಾರೆ. ಆದರೆ ಬಾಣಂತಿಯ ಜೀವನದೊಂದಿಗೆ ಚೆಲ್ಲಾಟ ಆಡಿರುವ ಆ ವೈದ್ಯರಿಗೆ ಸರಿಯಾದ ಶಿಕ್ಷೆ ಆಗಬೇಕೆಂದು ಬಾಣಂತಿಯ ಸಂಬಂಧಿಕರು ವೈದ್ಯರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಚಾಂದ್ಬಿ ಜೀವರ್ಗಿ ಬಾಣಂತಿಯ ತಾಯಿ, ಹುಸೇನ್ ಜೀವರ್ಗಿ ಬಾಣಂತಿಯ ಸಹೋದರ. ಇನ್ನು ವೈದ್ಯರ ಎಡವಟ್ಟಿನ ಸಂಗತಿ ತಿಳಿಯುತ್ತಿದ್ದಂತೆ ಆಸ್ಪತ್ರೆಗೆ ಭೇಟಿ ನೀಡಿದ ಮಾಧ್ಯಮದವರಿಗೆ ದಾರಿ ತಪ್ಪಿಸುವ ಕೆಲಸ ಕೂಡ ನಡೆದು ಹೋಯಿತು. ಸಾಕ್ಷಿ ನಾಶ ಮಾಡಲು ಕೂಡ ಯತ್ನ ನಡೆಯಿತು. ಆದರೆ ಕೊನೆಗೂ ಬಗ್ಗದ ಮಾಧ್ಯಮದವರು ಸಾಕ್ಷಿ ಕಂಡುಹಿಡಿಯುವಲ್ಲಿ ಯಶಸ್ವಿಯಾದರು. ಆ ಡ್ರೆಸ್ಸಿಂಗ್ ಬಟ್ಟೆಯನ್ನು ಆಸ್ಪತ್ರೆಯ ಹೊರವಲಯದಲ್ಲಿ ಎಸೆಯಲಾಗಿತ್ತು. ಇನ್ನು ಸಾಕ್ಷಿ ಕಂಡು ಮಾಧ್ಯಮದವರು ಸಾಕ್ಷಿ ಕಂಡು ಹಿಡಿಯುತ್ತಿದ್ದಂತೆ ಎಚ್ಚೆತ್ತುಕೊಂಡ ಮುಖ್ಯ ಆಡಳಿತ ವೈದ್ಯಾಧಿಕಾರಿ ಅನಿಲ್ ಶೆಗುಣ್ಸಿ ಹೆರಿಗೆ ವಿಭಾಗಕ್ಕೆ ಭೇಟಿ ನೀಡಿ ತನಿಖೆ ನಡೆಸಿದರು. ಹೆರಿಗೆ ಸಂದರ್ಭದಲ್ಲಿ ಕರ್ತವ್ಯ ಮೇಲೆ ಯಾರು ಇದ್ದರು ಎಂಬುದರ ಬಗ್ಗೆ ದಾಖಲೆ ಕೂಡ ಪಡೆದುಕೊಂಡರು. ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಈ ಒಂದು ಘಟನೆಗೆ ಕಾರಣರಾದವರ ವಿರುದ್ಧ ಜಿಲ್ಲಾ ವೈದ್ಯಾಧಿಕಾರಿ ಶಿಫಾರಸಿನ ಮೇರೆಗೆ ಕ್ರಮ ಕೈಗೊಳ್ಳಲಾಗುವುದು, ಜೊತೆಗೆ 3 ತಜ್ಞೆ ವೈದ್ಯರ ಸಮಿತಿಯೊಂದು ರಚಿಸಿ ಆ ವರದಿ ಆಧಾರದ ಮೇಲೆ ಅವರ ವಿರುದ್ಧ ತೀಕ್ಷ್ಣವಾಗಿ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಅನಿಲ್ ಶೆಗುಣ್ಸಿ ಮುಖ್ಯ ಆಡಳಿತ ವೈದ್ಯಾಧಿಕಾರಿ, ಇನ್ನು ಹೆರಿಗೆಗಾಗಿ ಬಂದ ಬಾಣಂತಿ ಈಗ ವೈದ್ಯರು ಮಾಡಿದ ತಪ್ಪಿನಿಂದ ಅದೇ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾಳೆ. ಒಟ್ಟಿನಲ್ಲಿ ಮುಖ್ಯ ಆಡಳಿತ ವೈದ್ಯಾಧಿಕಾರಿ ಅನಿಲ್ ಶೆಗುಣ್ಸಿ ಹೇಳಿಕೆಯಂತೆ ತಪ್ಪು ಮಾಡಿದವರ ವಿರುದ್ಧ ಕ್ರಮ ಜರುಗುತ್ತಾ ಮುಂದೆ ಇಂತಹದೊಂದು ಅನಾಹುತಗಳು ನಡೆಯದಂತೆ ಮುಖ್ಯ ಆಡಳಿತ ವೈದ್ಯಾಧಿಕಾರಿ ಅನಿಲ್ ಶೆಗುಣ್ಸಿ ನೋಡಿಕೊಳ್ಳುತ್ತಾರೆ ಎಂದು ಕಾದು ನೋಡಬೇಕಾಗಿದೆ. ನಾವು ಬಂದಿದ್ದೇವ್ರಿ ಡಾಕ್ಟರ್ ಬಳಿ, ನೀವೇ ಡಾಕ್ಟರ್ಗಳು ಹಿಂಗೆ ಮಾಡಿದ್ರೆ ನಾವು ಮುಂದೆ ಹೆಂಗೆ ಮಾಡ್ಬೇಕ್ರಿ? ಮೊದಲು ನೀವು ಹೇಳಿ ಕೇಳಿ ಬಿಡ್ಬೇಕಿಲ್ಲರಿ, ಹಂಗೆ ಬಿಡೋದಿದ್ರು ಹಿಂಗೆ ಬಿಟ್ಟು ನಮ್ಮಂತೆ ಮತ್ತೆ ಯಾರಿಗಾರು ಬಿಟ್ಟಿರಿ? ಮತ್ತೆ ನಮ್ಮಂಗೆ ಮತ್ತವ್ರು ಆಗಬಾರ್ದು, ನಮ್ಮಂಗೆ ಮತ್ತೆ ಯಾರಿಗೂ ಮತ್ತವ್ರಿ ಆಗಬಾರ್ದು. ಆ್ಯಕ್ಷನ್ ತೊಗೊಂತೇಳಿ ಆ್ಯಕ್ಷನ್ ತೊಗೊಂಡ್ರೆ ಬಟ್ ಏನೂ ಗೊತ್ತಿಲ್ಲ ಅವರು, ಇಷ್ಟ ಆ್ಯಕ್ಷನ್ ತೊಗೊಂಡಿದ್ದು ನಮಗೆ ಪ್ರೂಫ್ ತೋರಿಸ್ಬೇಕ್ರಿ. ಈಗ ಅವ್ರು ನೌಕರಿ ಹೋಗ್ಬೇಕು, ಹಿಂಗೆ ಮಾಡ್ಕೇಸಿ ಅಂದ್ರೆ ಭಾಳ ಮಂದಿ ಜೀವ ಹೊಡಿತಾರೆ, ಹಿಂಗೆ ಭಾಳ ಭಾಳ ಮಂದಿ ಇದು ಆಗ್ಯದ್ರಿ ಇಲ್ಲಿ ಸರ್ಕಾರ ದವಾಖಾನ್ಯಾಗ. ಈ ಸದ್ದವ್ರು ಯಾರದಾರ ಅವ್ರಿಗೆ ಕರೆಸ್ಬೇಕ್ರಿ, ನಮ್ಮ ಮುಂದಾರೆ ತೊಗೋಬೇಕ್ರಿ. ನಾವು ಮೊನ್ನೆನೇ 3 ದಿನದಿಂದ ಬಂದ್ ಕೇಸಿಂದ್ರೆ ಆ್ಯಕ್ಷನ್ ತೊಗೊಂತ ಹೇಳಿದ್ದೆವು, ಅವರು ತೊಗೊಂಡಾರೋ ಬಿಟ್ಟಾರೋ ಗೊತ್ತಿಲ್ಲ. ಈಗ ನಮ್ಮ ಏನೋ ಕೇಳಕ್ಕೆ ಹೋದ್ರೆ ನಮಗೆ ಉಲ್ಟಾ ಇಷ್ಟು ದಿನ ಹ್ಯಾಂಗೆ ಬಿಟ್ರೆ ಅದು ಹ್ಯಾಂಗೆ ಬಿಟ್ರೆ ಅಂತ ಹೇಳಿ ಕೇಸಿಂದ್ರೆ ನಮಗೆ ಉಲ್ಟಾ ಇದು ಮಾಡ್ತಿ ಅಂದಿಸ್ತಾರೆ ಅವರು. ಅವರು ಈ ಸದ್ ಕರೆಸ್ಕೇಸಿ ಅಂದ್ರೆ ಆ್ಯಕ್ಷನ್ ತೊಗೋಬೇಕಂತ ಇದು 3 ದಿನ ಆಯ್ತು ರೀ ಬಂದು. ಸರ್ಕಾರ ದವಾಖಾನೆ ಅದ ಚಲೋ ಮಾಡ್ತಾರೆ ಅಂತೇಳಿ ಬಂದಿದ್ದೇವ್ರಿ ನಾವು. ಇವ್ರು ಹಿಂಗೆ ಮಾಡೋದು ಗೊತ್ತಿದ್ರೆ ನಾವು ಬರ್ತಿದ್ದಿಲ್ಲ ರೀ ಸರ್ಕಾರ ದವಾಖಾನೆ. 6 ತಿಂಗಳಾಯ್ತು ರೀ, 6 ತಿಂಗಳಿಂದ ಹೊಟ್ಟೆ ಆಗಿದ್ವು, ಏನು ಬಿಟ್ಟರೋ ಹೆಣ್ಮಕ್ಳು ಗೊತ್ತಿರಿ. ಈಗ ನಿನ್ನೆ 3 ದಿನ ಆಯ್ತು ರೀ ಬಂದ್ ಕೇಸಿ ಅಂದ್ರೆ ತೆಗ್ದಾರ ಅವ್ರು ಯಾರು ಬಿಟ್ಟಾರ ಅವ್ರ ಮ್ಯಾಗ ಆ್ಯಕ್ಷನ್ ತೊಗೊಂಡ್ರೆ ಆ್ಯಕ್ಷನ್ ತೊಗೊಳಾಗ್ಯಾರಿ ಇವರು. ಆ್ಯಕ್ಷನ್ ತೊಗೊಂಡ್ರಿ ಏನಂತ ಕೇಳಿದ್ರೆ ನಮ್ಗೆ ಏನೂ ಗೊತ್ತಿಲ್ಲ, ಯಾರು ತೊಗೋಬೇಕು ಅವ್ರ ಮ್ಯಾಗಿನವ್ರು ತೊಗೋಬೇಕು ಅವ್ರು ತೊಗೋಬೇಕಂತಾರೆ ಇವ್ರು. ಏನು ನಾವು ಅಣ್ರಿ ಹುಸೇನ್ ರೀ, ಹುಸೇನ್ ಜೋರ್ಗಿ ರೀ. ಇಸದವ್ರಿಗೆ ಕರೆಸ್ಕೇಸಿ ಅಂದ್ರೆ ನಮ್ಮ ಮುಂದೆ ಆ್ಯಕ್ಷನ್ ತೊಗೋಬೇಕ್ರಿ ಅವರು.